ಮೊದಲು ನಮ್ಮ ಹುಡುಗಿಗೆ ರೋಸ್ ಕಳ್ಸೋಣ. ಫ್ರೆಂಡ್ಸ್, ನೀವೆಲ್ಲ ನೋಡ್ಕೋಬಹುದು ನಮ್ಮ ಹುಡುಗಿ ನಿಂತ್ಕೊಂಡಾಳೆ. ಏ ಹೋಯ್ತು, ಯಪ್ಪ ಎಷ್ಟು ಸ್ಪೀಡ್ ಹೋಯ್ತು, ಯಪ್ಪ ಹೋಯ್ತಲ್ಲ ಹಂಗ ಬಾ ಮಾಚಾ ಬಾ. ನಾನ್ ಸ್ಟಾಪೇಬಲ್ ಫ್ರೆಂಡ್ಸ್, ಯಪ್ಪ ಎಸ್. ನಾವು ಇವತ್ತೊಂದು ಸ್ಪೆಷಲ್ ಆಗಿರುವಂತ ಡ್ರೋನ್ ಆರ್ಡರ್ ಮಾಡಿದ್ವಿ. ಸೊ ಅದು ಸ್ಪೆಷಲಿ ಅಮೆಝಾನ್ ಅಲ್ಲಿ. ಎಸ್, ನೀವು ಇಲ್ಲಿ ಕೆಳಗ್ ನೋಡ್ಕೋಬಹುದು ಪಲಕ್ ಮಿನಿ ಡ್ರೋನ್. ಎಸ್, ಇಲ್ಲಿ ಜಸ್ಟ್ ಸ್ಟೈಲ್ ಡ್ರೋನ್. ಏನ್ ಗುರು, ಎಲ್ಲ ಒಂದೇ ಇದೆ. ಬಟ್ ಇಲ್ಲಿ ಪ್ರೈಸ್ ಕೂಡ 3,000 ರೂಪಾಯಿ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಕೇವಲ ಈ ಡ್ರೋನ್ ನ ಬೆಲೆ 500 ರೂಪಾಯಿ ಇರುತ್ತೆ. ಸೊ ಇದನ್ನ ಚೈನಾದಿಂದ ನಮ್ಮ ಇಂಡಿಯನ್ ಅಮೆಝಾನ್ ಸೆಲ್ಲರ್ಸ್ ಅವರವರ ಬ್ರ್ಯಾಂಡ್ ಹೆಸರಿಂದ ಪ್ರಿಂಟ್ ಮಾಡ್ಕೊಂಡು ಜಸ್ಟ್ ನಮ್ಮ ಅಮೆಝಾನ್ ಇಂಡಿಯಾದಲ್ಲಿ ಇದನ್ನ ಸೇಲ್ ಮಾಡ್ತಾರೆ. ಇದು ಒಂದು ವರ್ಷದ ಹಿಂದೆ 1,400 ರೂಪಾಯಿ ಸಿಗ್ತಾ ಇತ್ತು. ಸೊ ಇದ್ರ ಸೇಲ್ ಜಾಸ್ತಿ ಆಗಿ ಇವಾಗ 3,000 ರೂಪಾಯಿ ಆಗಿದೆ. ಸೊ ಇಲ್ಲಿ ತುಂಬಾ ಪ್ರಾಫಿಟ್ ಪ್ಲಸ್ ಬೇರೆ ಬ್ರ್ಯಾಂಡ್ ಸೇಮ್ ಮೆಟೀರಿಯಲ್ ಒಂದಿಗೆ. ಸೊ ನಾನು ಇದನ್ನ ಮೊದಲು ಟೆಸ್ಟ್ ಮಾಡ್ಬೇಕಾಯ್ತಾ. ಓಕೆ, ಆರ್ಡರ್ ಡನ್. ತುಂಬಾ ದಿನಗಳಿಂದ ಚಿಕ್ಕವನಿದ್ದಾಗಿಂದ ಈ ಆಸೆ ಇತ್ತು, ಇವಾಗ ಈಡೇರ್ತಾ. ಹೌದು ಫ್ರೆಂಡ್ಸ್, ನಾವಿವತ್ತು ಸ್ಪೆಷಲ್ ಆಗಿರುವಂತ ವರ್ಲ್ಡ್ ನಲ್ಲಿ ಅತಿ ಚೀಪೆಸ್ಟ್ ಡ್ರೋನ್ ಇದೆ ಅಂತ ಅನ್ಕೋತೀನಿ 3,000 ರೂಪಾಯಿ ಕೊಟ್ಟಿದ್ದೀನಿ. ಬಾಕ್ಸ್ ತುಂಬಾ ಲೈಟ್ ವೇಟ್. ಓಹೋ, ಓಹೋ, ಫುಲ್ ಯೆಲ್ಲೋ ಯೆಲ್ಲೋ. ಒದೆಯಾಗಿ ಬಾಕ್ಸ್ ನೋಡ್ಕೋಬಹುದು, ಫುಲ್ ಎಲ್ಲ ಗಲೀಜಾಗಿದೆ. ಅಮೆಝಾನ್ ಅವರು ಏನೇನೋ ಸಾಮಾನುಗಳನ್ನ ಕೊಡ್ತಾ ಇದಾರೆ ಮಕ್ಕಳು. ಮೊಟ್ಟ ಮೊದಲು ಕ್ಲೀನ್ ಮಾಡಿದೆ. ಬಾಕ್ಸ್ ಮಾತ್ರ ತುಂಬಾ ಲೈಟ್ ಬಿಟ್ಟಿದೆ, ಮತ್ತು ಇಲ್ಲಿ ಮೇಲೆ ಹಿಡಿಯಕ್ಕೆ ಸುಟ್ ಕೇಸ್ ತರ ಕೊಟ್ಟವ್ರು ಮಕ್ಕಳು, ಏನೋ ಹೆವಿ ವೇಟ್ ಇರೋ ಹಂಗೆ. ಸೊ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು, ಫೈರ್ ಫ್ಲೈಟ್ ಡ್ರೋನ್ ಅಂತ ಇದೆ. ಮತ್ತು ಪ್ಲಾಸ್ಟಿಕ್ ಈ ರೀತಿ ಬ್ಯಾಗ್ ಕೊಟ್ಟರೆ. ಸೊ ಇಲ್ಲಿ ರಿಮೋಟ್ ಕಂಟ್ರೋಲ್ ಇದೆ, ಮತ್ತು ಕೆಲವೊಂದು ಫೀಚರ್ಸ್ ಗಳನ್ನ ಇಲ್ಲೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊಟ್ಟ ಮೊದಲು ಸೀಲನ್ನ ಬ್ರೇಕ್ ಮಾಡೋಣ. ಓಕೆ, ಎಸ್, ಓಹೋ, ಎಸ್. ಇದ್ರೊಳಗಡೆ ಇದು ಚೈನೀಸ್ ಅಲ್ಲಿ ಕೊಟ್ಟಿರುವಂತ ಒಂದು ಯೂಸರ್ ಮ್ಯಾನುವಲ್, ಬಟ್ ಇದನ್ನ ಕಂಪಲ್ಸರಿ ಓದಿ. ಇನ್ನು ಇದು ಐ ಥಿಂಕ್ ಎಸ್ ಇದೆ ಮೇನ್ ರಿಮೋಟ್ ಕಂಟ್ರೋಲ್. ಬಟ್ ಏನ್ ಗುರು, ಇಂತ ಕಚ್ಚಡ ಈ ಪೇಪರ್ಸ್ ಗಳನ್ನ ಕೊಟ್ಟವ್ರೆ. ಲೈಕ್ ಇದ್ರ ಮೇಲೆ, ಯಪ್ಪ ಇದ್ರ ಮೇಲೆ ಕೂಡ ಹೆವಿ ಡಸ್ಟ್ ಇದೆ. ಸೊ ಇದನ್ನ ಬಿಟ್ರೆ ಇದು ನಮ್ಮ ಮೇನ್ ರೋಡ್. ಓಹೋ ಗುರು, ಇದೆಲ್ಲ ಸ್ಕ್ರಾಚಸ್ ಆಗಿದೆ ಆಲ್ರೆಡಿ. ಬಟ್ ಮಗ ನೋಡಿ ನೋಡಿ, ಸ್ಕ್ರಾಚಸ್ ಮೇಲ್ ಕೂಡ ಡಸ್ಟ್ ಇದೆ. ಯಾವ್ದು ಸೆಕೆಂಡ್ ಹ್ಯಾಂಡ್ ಮಾಲ್ ಏನೋ ಕೊಟ್ಕೊಸ್ತಾರ ನಮ್ಗೆ. ಸೊ ಇದು ಈ ರೀತಿಯಾಗಿ ನೋಡಕ್ಕಿದೆ. ಇದನ್ನ ಬಿಟ್ರೆ ಇದರೊಂದಿಗೆ 2 ಎಕ್ಸ್ಟ್ರಾ ಫ್ಯಾನ್ಸ್, ಮತ್ತು 2 ರಿಮೋಟ್ ಕಂಟ್ರೋಲ್, ಮತ್ತು ಡ್ರೋನ್ ಚಾರ್ಜ್ ಮಾಡಕ್ಕೆ 3.7 ವ್ಯಾಟ್ ನ 2 ಕೇಬಲ್ಸ್, ಮತ್ತೊಂದು ಸ್ಕ್ರೂ ಡ್ರೈವರ್. ನಿಮ್ಮ ಡ್ರೋನ್ ಏನಾದ್ರೂ ಹೊಗೆ ಹಾಕೊಳ್ತು ಅಂತಂದ್ರೆ ಆಪರೇಷನ್ ಮಾಡಕ್. ಸೊ ಅದಕ್ಕೆ ನಾವು ಈ ಡ್ರೋನ್ ಆರ್ಸಕ್ ಫುಲ್ ಎಕ್ಸೈಟೆಡ್ ಇದೀವಿ. ಬಟ್ ಮೊದಲು ಇದ್ರ ಬ್ಯಾಟ್ರಿನ ಚಾರ್ಜ್ ಮಾಡ್ಬೇಕು. ಸೊ ಇಲ್ಲಿ ಹಿಂದೆ ಬ್ಯಾಟ್ರಿನ ಕೊಟ್ಟವ್ರಂತೆ. ಎಸ್, ಈ ರೀತಿಯಾಗಿ ಓಪನ್ ಮಾಡ್ಬೋದು. ಸೊ ಇಲ್ಲಿ ಬ್ಯಾಟ್ರಿ ಎಷ್ಟು ಚಿಕ್ಕದಾಗಿದೆ, ಓ ಮೈ ಗಾಡ್, 600 mAh ಅಂತೆ. ಯಪ್ಪ ಇಷ್ಟು ಚಿಕ್ಕ ಬ್ಯಾಟ್ರಿ ಇದೆ, ಡ್ರೋನ್ ಹಾರತ್ತಾ? ಇದು ಡೌಟ್ ಗುರು, ನಾನು ಆರ್ಡರ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಅಲ್ಲಿದ್ದೆ, ಈ ಡ್ರೋನ್ ಹಾರತ್ತಾ ಇಲ್ಲ ಅನಂತ. ಎಸ್, ನಾನು ಇವಾಗ ಇದನ್ನ ಬ್ಯಾಟ್ರಿ ಎಲ್ಲ ಎಕ್ಸ್ಚೇಂಜ್ ಮಾಡಿದೆ ಆಯ್ತಾ. ಸೊ 2 ಗಂಟೆ ಚಾರ್ಜ್ ಮಾಡಿದ್ರಿ ಇದನ್ನ, ಬಟ್ ನೀವು 20 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಇದು ಫುಲ್ ಚಾರ್ಜ್ ಆಗತ್ತೆ. ಸೊ ಆನ್ ಮಾಡಿದ ತಕ್ಷಣ ಈ ರೀತಿ ಲೈಟ್ ಆನ್ ಆಗತ್ತೆ. ಸೊ ಇದ್ರ ಜೊತೆಗೆ ಒಂದು ರಿಮೋಟ್ ಕೌಂಟರ್ ಇರುತ್ತೆ. ಸೊ ಅದನ್ನ ನೀವು ಈ ರೀತಿ ಹೆಬ್ಬೆರಳಲ್ಲಿ ಹಾಕೊಂಡು ಸೆಟ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಡ್ರೋನ್ ಈ ರೀತಿ ಆಗಿಬಿಟ್ಟು ಸ್ಟಾರ್ಟ್ ಮಾಡಿ. ಸೊ ಈ ರಿಮೋಟ್ ಕೊಟ್ಟರಿಂದ ನೀವು ಈ ಬೆರಳನ್ನ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಡ್ರೋನ್ ಈ ಸೈಡ್ ಇಂದ ಈ ಸೈಡ್ ಗೆ ಈ ರೀತಿ ಮೂವ್ ಆಗುತ್ತೆ. ಇದರೊಂದಿಗೆ ಮತ್ತೊಂದು ರಿಮೋಟ್ ಕಂಟ್ರೋಲ್ ಇದೆ ಆಯ್ತಾ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಸೆನ್ಸರ್ ಇಂದ ಆನ್ ಆಗುತ್ತೆ. ಸೊ ಫಸ್ಟ್ ಫ್ಲೈ ಇದೆ ನೋಡೋಣ, ಕ್ರ್ಯಾಶ್ ಆಗತ್ತೆ ಏನೋ ಗೊತ್ತಿಲ್ಲ, ಭಯ ಆಗ್ತಿದೆ. ಹಾರತ್ತ ಇಲ್ಲ ಅನ್ನೋದು ಡೌಟ್ ಲೈಟ್ಸ್ ನೋಡಿದ್ರೆ. ಓ ಗುರು, ಮೇಲೆ ನೋಡಿ, ಓ ಮೈ ಗಾಡ್, ಫುಲ್ ಗಾಡಿ ಇದೆ ಗುರು. ಏ ಮಚ ಮಚ, ಡೆಡ್ ಡೆಡ್, ಕ್ರೇಜಿ ಇವರು, ಪವರ್ ಮಾತ್ರ ಸಖತ್ ಆಗಿದೆ ಇದರಲ್ಲಿ. ಸೊ ಮತ್ತೊಂದ್ಸರ್ತಿ ತೋರಿಸಲ ನಿಮ್ಗೆ, ಕೈಯಲ್ಲಿ ಹಾರ್ಸೋಣ. ಓ ಗುರು ಗುರು, ಭಯ ಆಗ್ತಿದೆ, ಕ್ರೇಜಿ. ಆಗಲೇ ಈ ರೀತಿ ಮಾಡಿಬಿಟ್ಟು ಕೈ ಫ್ಯಾನ್ಸ್ ಎಲ್ಲ ಹಾಕೊಂಡಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋಣ ಅಂತ, ಫುಲ್ ಎಕ್ಸೈಟ್ ಇರುತ್ತೆ, ಫುಲ್ ಸ್ಪೇಸ್ ಇದೆ, ಹೊರಗಡೆ ಹೋಗಿ ಹಾರ್ಸೋಣ ಡ್ರೋನ್ ನ. ಕಾಗೆ ಅಲ್ಲ, ಎಸ್ ಎಸ್ ಎಸ್. ಓಹೋ ಬಾಕ್ ಅಂದ ಈ ಕಡೆ, ಕಮಾನ್ ಕಮಾನ್, ನೋಡಿ ನೋಡಿ, ಕೈ ಮೇಲ್ ಮಾಡಿದಕ್ ಮೇಲೋಯ್ತು. ಏ ಏ ಏ, ಹೋಯ್ತಲ್ಲ ಹಂಗ, ನಾವೇನು ಕಂಟ್ರೋಲ್ ಮಾಡಲಿಲ್ಲ ನೋಡಿ, ಡೈರೆಕ್ಟ್ ಕಬ್ಬಿನಲ್ಲಿ ಹೋಗ್ಬಿಡ್ತು. ನಾನ್ ಸ್ಟಾಪೇಬಲ್ ಫ್ರೆಂಡ್ಸ್, ಯಪ್ಪ ನೋಡಿ ಫ್ರೆಂಡ್ಸ್, ಇದು ನಾನ್ ಸ್ಟಾಪೇಬಲ್ ಡ್ರೋನ್ ಇದೆ. ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಕಂಟ್ರೋಲ್ ಮಾಡಕ್ ಬರ್ಲಿಲ್ಲವ ಅಥವಾ ಇದು ಕಂಟ್ರೋಲ್ ಆಗ್ಲಿಲ್ಲ ಗೊತ್ತಿಲ್ಲ. ಸೊ ಇದು 3rd time ಟ್ರೈ ಮಾಡೋಣ, ಈಗಾದ್ರೂ ಕಂಟ್ರೋಲ್ ಆಗತ್ತೆ ನೋಡೋಣ. ಓಹೋ ನೋಡಿ ನೋಡಿ, ನನ್ನ ಕೈ ಅಲ್ಲಾಡ್ಸಲ್ಲ, ನನ್ನ ಕೈ ಅಲ್ಲಾಡ್ಸತ್ತೆ ಇಲ್ಲ ನೋಡಿ ನೋಡಿ, ನನ್ನ ಕೈ ಅಲ್ಲಾಡ್ಸೇ ಇಲ್ಲ, ಅದು ಹೋಯ್ತದ ಅಲ್ಲಿ, ಹಿಂದೆ ರಿಟರ್ನ್ ಆಗೋ ಆಪ್ಷನ್ ಇಲ್ಲ ಅದಕ್ಕೆ. ಎಸ್, ಕಂಪ್ಲೀಟ್ಲಿ ಇದ್ರಲ್ಲಿ ಕಂಟ್ರೋಲ್ ಅನ್ನೋದು ಇಲ್ಲೇ ಇಲ್ಲ. ಸೊ ಸ್ಟಾರ್ಟ್ ಆದಂಗೆ ಅದಂಗೆ ಹೋಗೇ ಬಿಡ್ತಾ ಇದೆ. ಬಟ್ ಹೈಟ್ಗೆ ಹೋಗ್ತಾ ಇದೆ, ನಾನು ತುಂಬ ಕಮ್ಮಿ ಹೋಗುತ್ತೆ ಅನ್ಕೊಂಡಿದ್ದೆ, ಬಟ್ ಹೈಟ್ಗೆ ಒಂದು ಲೆವೆಲ್ ಮ್ಯಾನೇಜಬಲ್ ಇದೆ. ಇದ್ರಲ್ಲಿ ಮತ್ತೊಂದು ವಿಶೇಷ ಅಂದರೆ, ಏನೋ ಕ್ರ್ಯಾಶ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ, ಇದೇ ಒಂದು ವಿಶೇಷ. ಇದು ಟೇಕ್ 4. ಸೊ ನೋಡೋಣ ಅಂತೆ, ಇದು ಇವಾಗ ನಾನು ಏನು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಎಸ್,
ನೋಡಿ ಕಂಟ್ರೋಲ್ ಇಲ್ಲ. ಸೊ ಯಾಕೋ ಏನೋ ಗೊತ್ತಿಲ್ಲ ಗುರು, ಇದು ಕನೆಕ್ಟ್ ಆಗೋದು ಗೊತ್ತಾಗ್ತಿಲ್ಲವಾ ಅಥವಾ ರಿಮೋಟ್ ಕಂಟ್ರೋಲ್ ಸರಿಯಾಗಿದೆ ಗೊತ್ತಿಲ್ಲ. ಬಟ್ ಇದಾಗ ಇದು ಕನೆಕ್ಟ್ ಮಾಡಬೇಕು, ರೀಕನೆಕ್ಟ್. ಸೊ ಮತ್ತೊಂದ್ಸರ್ತಿ ಟ್ರೈ ಮಾಡ್ತೀನಿ, ಸ್ವಲ್ಪ ಇಲ್ಲೆಲ್ಲ ಸ್ಕ್ರಾಚಸ್ಗಳು ಬಿದ್ದಿದೆ ಈಗ ಆಲ್ರೆಡಿ. ಲೆಟ್ಸ್ ಸಿ ಮತ್ತೊಂದ್ಸರ್ತಿ ಇದನ್ನ ಚಾರ್ಜ್ ಮಾಡಿ ಫಿಫ್ತ್ ಟೇಕ್ ಕರೆಕ್ಟ್ ಆಗಿ ಮಾಡೋಣ. ಎಸ್, ಆಫ್ಟರ್ ಬ್ರೇಕ್ ನಾವು ಫುಲ್ ಊಟ ಮಾಡಿ ಇದಕ್ಕೂ ಫುಲ್ ಊಟ ಹಾಕಿದೀವಿ, 2 ಗಂಟೆ ಚಾರ್ಜ್ ಮಾಡಿದ್ವಿ. ಸದ್ಯಕ್ಕೆ ಇದನ್ನ ಸ್ಟಾರ್ಟ್ ಮಾಡೋಣ. ಇದು ಕೊನೆ ಟೆಸ್ಟ್ ಆಯ್ತಾ, ಇದು ಕಂಟ್ರೋಲ್ ಆಗತ್ತಾ ಬಿಡತ್ತಾ ಗೊತ್ತಿಲ್ಲ. ಓಹೋ ಬಾಬಾ ಮಚ, ಏ ಹೋಯ್ತಪ್ಪ, ಕಮಾನ್ ಕಮಾನ್. ಯಾಕೋ ಏನೋ ಗೊತ್ತಿಲ್ಲ ಕೆಳಗೆ ಬಿತ್ತು. ಸೊ ಮತ್ತೊಂದ್ಸರ್ತಿ ಏ ಫುಲ್ ಧೂಳು ಎಬ್ಸತ್ಕೊರು ನಮ್ಮ ಡ್ರೋನು. ಕಂಟ್ರೋಲ್ ಕಂಟ್ರೋಲ್ ಅನ್ನೋದು ಇಲ್ಲೇ ಇಲ್ಲ ಇದರಲ್ಲಿ. ಮತ್ತೊಮ್ಮೆ ಹೊಗೆ, ಫುಲ್ ನಮ್ಮ ಡ್ರೋನ್ ಫುಲ್ ಟೆನ್ಷನ್ ಮಾಡ್ಕೋತಾ ಇದೆ. ಐ ಥಿಂಕ್ ಇದು ಸರಿಯಾಗಿ ಕಂಟ್ರೋಲ್ ಆಗಲ್ಲ ಅಂತ ಅನ್ಕೋತೀನಿ. ಸೊ ಇದು ನನ್ನ ಡ್ರೋನ್ ಅಷ್ಟೇನಾ ಅಥವಾ ಎಲ್ಲ ಡ್ರೋನ್ಸ್ ಇದೇ ರೀತಿ ಆಗೋದು ಗೊತ್ತಿಲ್ಲ. ಫುಲ್ ಹುಲ್ಲೆಲ್ಲ ಸುತ್ಕೊಂಡಿದೆ ನೋಡ್ಕೋಬೋದು. ಎಸ್, ನಾನು ಸದ್ಯಕ್ಕೆ ಇದನ್ನ ಸ್ವಲ್ಪ ಮೇಲ್ ಹಾರಿಸ್ತಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡಲ್ಲ ಏನ ಹೋಯ್ತಲೋ ಯಪ್ಪ. ಕಮಾನ್ ಕಮಾನ್ ಬಾಯ್. ಓಹೋ ಕ್ರ್ಯಾಶ್ ಆಯ್ತಾ? ಏ ಇಲ್ಲ, ಬಾ ಬಾ. ಓಹೋ ಕಮಾನ್ 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 ಬಾ ಮಚ ಬಾ. ಕೈ ಹಾಕಕ್ಕೆ ಭಯ ಆಗದಿತ್ತು. ಗುಡ್, ಎಸ್ ಎಸ್ ಎಸ್, ಸ್ಟಾಪ್ ಆಯ್ತು ಗುರು. ಎಸ್, ಇದನ್ನ ಹಾರಿಸ್ಬೇಕಾದ್ರೆ ಇವಾಗ ಮಜಾ ಬಂತು. ಸೊ ಸ್ವಲ್ಪ ನೀವು ಬೂಸ್ಟ್ ಕೊಟ್ರಿ ಅಂತಂದ್ರೆ ಫುಲ್ ಹೈಟ್ ಹೋಗುತ್ತೆ. ಹೌದು ಫ್ರೆಂಡ್ಸ್, ನಾವು ಅಸಲಿ ಎಕ್ಸೈಟ್ಮೆಂಟ್ ಮತ್ತು ಟೆಸ್ಟ್ ಇಲ್ಲದೆ ನಮ್ ವಿಡಿಯೋ ಯಾವತ್ತು ಕೊನೆಗೊಳ್ಳಲ್ಲ. ಸೊ ಬನ್ನಿ, ನಮ್ ಡ್ರೋನ್ ಇಂದ ನಮ್ ಹುಡುಗಿಗೆ ಪ್ರಪೋಸ್ ಮಾಡೋಣ. ಮೊದಲು ನಮ್ ಹುಡುಗಿಗೆ ರೋಸ್ ಕಳ್ಸೋಣ, ಮ್ಯಾಟ್ರಿ ಸೀರಿಯಸ್ ಅಂತಂದ್ರೆ ಲವ್ ಲೆಟರ್ ಕೂಡ ಕಳ್ಸೋಣ. ಯಾವ್ದು ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ಪಾಲಿಡಾಲ್ ಕಳ್ಸೋಣ. ಎಸ್, ಫುಲ್ ಎಕ್ಸೈಟ್ಮೆಂಟ್, ಲೆಟ್ಸ್ ಗೋ. ಓಕೆ, ಸೊ ಡ್ರೋನ್ ಕಾಲ್ ಕಟ್ಬಿಡೋಣ ಅಂತ. ಫ್ರೆಂಡ್ಸ್, ರೆಡಿ ಆಗಿದೆ ನಮ್ಮ ರೋಚ್. ಫ್ರೆಂಡ್ಸ್, ನೀವೆಲ್ಲ ನೋಡ್ಕೋಬಹುದು ನಮ್ಮ ಹುಡುಗಿ ನಿಂತು ಅವ್ರಿಗೆ ಲವ್ ಲೆಟರ್ ಹಾಕೋಣ ಅಂತೆ. ಓಹೋ ಎಸ್, ನಮ್ ಡ್ರೋನ್ ಅನ್ಸ್ಟಾಪೇಬಲ್ ಇದೆ ಫ್ರೆಂಡ್ಸ್. ಸ್ವಲ್ಪ ಅದಕ್ಕೆ ಅವಾಗ ಅವಾಗ ಮಸಾಲೆ ಬೇಕು. ಟೇಕ್ ಟೂ ನ ಕೈಯಿಂದ ಪುಷ್ ಮಾಡೋಣ. ಓಹೋ, ರೋಸ್ ರೋಸ್ ತೊಗೊಂಡು ಹೊಂಟಿದ್ವಿ. ಸ್ವಲ್ಪ ವೇಟ್ ಹೆವಿ ಐತನ ಗೊತ್ತಿಲ್ಲ. ಮತ್ತೊಂದ್ ಸರ್ತಿ ಟೇಕ್ 3. ಎಸ್, ಈ ಸರ್ತಿ ಸ್ವಲ್ಪ ಹೈಟ್ ಹೋಯ್ತು. ಏ ಹೋಯ್ತು ಯಪ್ಪ, ಎಷ್ಟು ಸ್ಪೀಡ್ ಹೋಯ್ತು. ಮೇ ಬಿ ಗಾಳಿ ಸ್ಪೀಡ್ಗೆ ಹೋಗಿರ್ಬೇಕದು. ನನ್ನ ಲವರ್ ಅಲ್ಲಿ ನಿಂತ್ಕೊಂಡಿದ್ಳು ಫ್ರೆಂಡ್ಸ್. ಇಲ್ಲಿ ಬೇರೆ ದೊಡ್ಡ ಲವರ್ಗೆ ಬಂದು ನಮ್ಮ ಡ್ರೋನ್ ರೋಸ್ ಕೊಡಕ್ಕೆ ರೆಡಿ ಆಗಿದೆ. ಬಟ್ ಪ್ಲಾನ್ ಸಕ್ಸಸ್ ಫ್ರೆಂಡ್ಸ್. ಒಳಗಡೆಯಿಂದ ಖುಷಿ ಕೂಡ ನೋವು ಕೂಡ ಆಗ್ತಾ ಇದೆ. ಕಾಳು ಹಾಕಿದ್ದೆ ಬೇರೆ, ಪಾರಿವಾಳ ತಿಂತಾ ಇರೋದೆ ಬೇರೆ. ಆದ್ರೆ ನಾವು ಯಾವತ್ತು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀವಿ. ಒಂದ್ ಪಾರಿವಾಳ ಹಾರೋದ್ರೆ ಮತ್ತೊಂದಿದೆ ನಮ್ಮ ಹತ್ರ. ಅದಕ್ಕೆ ಇವಾಗ ಲವ್ ಲೆಟರ್ ರೆಡಿ ಇದೆ, ಲೆಟ್ಸ್ ಗೋ. ಓಹೋ, ನೈಸ್ ನೈಸ್. ಇದು ಯಾಕೋ ಈ ಕಡೆ ಹೋಗೋ ತರ ಕಾಣಿಸ್ತಾ ಇದೆ. ಕಮಾನ್ ಕಮಾನ್, ಈ ಸರ್ತಿ ಮತ್ತೆ ಲವ್ ಲೆಟರ್ ಬೇರೆ ಕಡೆ ಹೋಯ್ತು, ಮತ್ತೊಂದ್ ಪಾರವಾಳ ಸಿಕ್ತು. ಸೊ ಆದಷ್ಟು ಬೇಗ ನಮ್ ಲವ್ ಲೆಟರ್ಗೆ ರೆಸ್ಪಾನ್ಸ್ ಕೊಡಿ. ಆದ್ರೆ ಇನ್ ಟೆನ್ಷನ್ ಆಗ್ತಾ ಇರೋದು ಪಾಲಿಡಾಲ್ ಯಾರು ಯಾರು ಕುಡ್ಸೋಣ ಇನ್ನು. ಸೊ ನೋಡೋಣ, ಅದಕ್ಕೆ ಬೇರೆ ಪಾರವಾಳ ಸಿಗತ್ತಾ, ಲೆಟ್ಸ್ ಸಿ. ಓ ಎಸ್, ಓಹೋ ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮಲ್ಲಿ ನಮಗ್ ಮೋಸ ಮಾಡ್ತಿರುವಂತ ಸೀಕ್ರೆಟ್ಸ್ ಇಲ್ಲೇ ಇದೆ ಒಳಗಡೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸದ್ಯಕ್ಕೆ ಈ ಕಾಮಿಡಿಸ್ಗಳನ್ನ ಸಾರಿಗಳ. ಎಸ್, ನಾವು ಟ್ರಯಲ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ಎಸ್, ಈ ಡ್ರೋನ್ ಅಲ್ಲಿ ಸಾಕತ್ ಪವರ್ ಇದೆ ಗುರು. ಸೊ ಇದು ಕಂಟ್ರೋಲ್ ಮಾಡಕ್ ಆಗಲ್ಲ, ಸ್ವಲ್ಪ ಪುಷ್ ಮಾಡಿದ್ರೆ ಮೇಲ್ ಹೋಗತ್ತೆ. ಓಹೋ ಗೋ ಮ್ಯಾನ್, ಫುಲ್ ಎನರ್ಜಿ ಇದೆ ಅಂತ ತೋರಿಸ್ತಾ ಇದೆ. ಫುಲ್ ಹೈಟ್ ಹೋಯ್ತು, ಡೆಡ್ ಕ್ರ್ಯಾಶ್. ಹಾರಿಸಿದ್ದು ಬಿಟ್ಟಿದ್ದು ಏನೋ ಸೆಕೆಂಡರಿ, ಬಟ್ ನಮ್ಗೆ 2 ಪಾರುಗಳಾದ್ರೂ ಸಿಕ್ತು ನಮ್ ಡ್ರೋನ್ ಇದೆ, ಅದೇ ಫುಲ್ ಖುಷಿ. ಇದು ಕೊನೆಯದಾಗಿ ಇದ್ರಂತ 600 mAh ನ ಬ್ಯಾಟ್ರಿ. ನಿಮ್ಗೆ 6-7 ನಿಮಿಷ ಬ್ಯಾಕಪ್ ಕೊಡೋದಂತ ನಾನು ರಿವ್ಯೂಸ್ ಅಲ್ಲಿ ನೋಡಿದ್ದೆ. ಬಟ್ ಇದು ನನ್ನ ಹತ್ರ 10 ನಿಮಿಷ ಕಾಲ ಬ್ಯಾಕಪ್ ಸಿಕ್ತು. ಮತ್ತು ನಾನು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ತುಂಬಾ ಲೋ ಹೈಟ್ ಇರುತ್ತಂತ. ಬಟ್ ಯಾವಾಗ ನಾನು ಇದಕ್ಕೆ ಪುಷ್ ಕೊಡ್ತೀನಿ ಅವಾಗ ಹತ್ರ ಮರದ ಹತ್ರ, ತೆಂಗಿನ ಮರದ ಹತ್ರ ಹೈಟ್ ಹೋಗುತ್ತೆ. ಸೊ ಇದು ನನಗೆ ತುಂಬಾ ಖುಷಿ ಆಯ್ತು, 3000 ರೂಪಾಯಿಗೆ ಇಲ್ಲಿ ನನಗೊಂದು ಒಳ್ಳೆ ವ್ಯಾಲ್ಯೂ ಇದೆ ಅಂತ ಅನಿಸ್ತು. ಬಟ್ ಇದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಗುರು. ಏನೋ ಸೆನ್ಸರ್ಸ್ ಎಲ್ಲ ಕೊಟ್ಟವ್ರೆ, ಬಟ್ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನನ್ನ ಜೊತೆ ಅಥವಾ ನೀವು ತಗೊಂಡ್ರು ಇದೇ ರೀತಿ ಆಗ್ಬೋದು ಗೊತ್ತಿಲ್ಲ. ಬಟ್ ಎಸ್, ಇದು ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. 3000 ರೂಪಾಯಿ ಹತ್ರ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸರ್ತಿ ನೀವು ನೋಡ್ಕೋಬಹುದು.